ಆದರೆ ಒಂದು ಕಥೆನೇ ಹೇಳಬೇಕು, ಸಿನಿಮಾನೇ ಕಥೆ, ಕಥೆಯೊಳಗೆ ಬೇರೆ ಕಥೆ ಇರುತ್ತೆ, ಅದು ಒಂದು ಡ್ರಾಮಾ ರೀತಿಯಲ್ಲಿ ಹೇಳಬೇಕು ಅಂದರೆ ಇಲ್ಲಿ ಒಂದು ವಿಲೇಜ್ ಇದೆ, ಅಲ್ಲಿ ಒಂದು ಹಳ್ಳಿ ಇದೆ, ಮಧ್ಯದಲ್ಲಿ ನದಿ ಇದೆ. ಅವರಿಗೆ ಇವರಿಗೂ ತುಂಬ ಏನೋ ಒಂದು ವೈರ, ಅಲ್ಲಿ ಅಲ್ಲಿಂದ ಒಂದು ಹುಡುಗಿ, ಇಲ್ಲಿಂದ ಒಂದು ಹುಡುಗ, ಬೋತ್ ಫಾಲ್ ಇನ್ ಲವ್ ವಿತ್ ಈಚ್ ಅದರ್. ಆದರೆ ಅದು ಅದು ಒಂದು ಮಾಂಟೇಜ್ ತರಹ, ಇವರು ಅವರು ಒಂದು ಯುದ್ಧ ಮಾಡಿಕೊಳ್ಳೋ ರೀತಿಯಲ್ಲಿ ಇರುತ್ತದೆ. ಇದೆಲ್ಲ ಕೂಡ ರೀರಿಕಾರ್ಡಿಂಗ್ನಲ್ಲಿ ಮಾಡ್ಬೋದು, ಬಟ್ ರೀರಿಕಾರ್ಡಿಂಗ್ ಹಾಗೇನೆ ಹಾಡಿನಲ್ಲೇ ಇವರು ಕಂಪೋಸ್ ಮಾಡಿದ ಮೇಲೆ ಅದಕ್ಕೂ ಇನ್ನೂ ಅವರು ಅದಕ್ಕೆ ಯೋಚನೆ ಎಲ್ಲ ಮಾಡಿ ಏನು ಮಾಡಬೇಕು ಅಂತ ಮಾಡಿದ್ದಾರೆ. ಸಚ್ ಎ ವಂಡರ್ಫುಲ್ ಕಂಪೋಸಿಷನ್, ವಿಚ್ ಈಸ್ ನಾಟ್ ಜಸ್ಟ್ ಮ್ಯೂಸಿಕಲ್, ಇಟ್ ಈಸ್ ಎ ಪರ್ಫಾರ್ಮೆನ್ಸ್ ಬೈ ದಿ ಮ್ಯೂಸಿಕ್ ಡೈರೆಕ್ಟರ್. ದಟ್ಸ್ ವಾಟ್ ಐ ವಾಂಟ್ ಟು ಟೆಲ್. ಎಷ್ಟು ದೊಡ್ಡ ಖ್ಯಾತ ಇನ್ನು ಸಾಂಗ್ ಕಂಪೋಸ್ ಮಾಡಲಿಲ್ಲ, ಇದು ನೋನ್ ಸಾಂಗ್ ಅಲ್ಲ, ಇನ್ನು ಸಾಂಗ್ ಬರಲಿಲ್ಲ. ಇದಕ್ಕೆ ಟ್ಯೂನ್ ಕೇಳಿದ ಮೇಲೆ ಉದಯ ಶಂಕರ್ ಏನು ಬರೆದಿದ್ದಾರೆ ಅಂದರೆ, ಅವರು ಬರೆದದ್ದು ಮಾತು ಮಾತ್ರ, ಸಂಪಿಗೆ ಒಂದೂರು ಮಲ್ಲಿಗೆ ಒಂದೂರು ನಡುವಲ್ಲಿ ನದಿಯೊಂದು. ಸಂಪಿಗೆ ಒಂದೂರು ಮಲ್ಲಿಗೆ ಒಂದೂರು ನಡುವಲ್ಲಿ ನದಿ ಇದೆ ಎಂದು ಕತೆ ಡೈರೆಕ್ಟ್ರು ಹೇಳಿದ ಥರ ಹೇಳಿದರು. ನಾನು ಹಾಗೆ ಬರಬಾರದು, ಏನಂದರೆ ಎರಡು ಊರಿಗೆ ಕ್ಲಾಶ್ ಇದೆ, ಅದರಲ್ಲಿ ಹುಡುಗ ಹುಡುಗಿ ಸತ್ತು ಹೋದರು, ಅದು ಫೈನಲಲ್ಲಿ ಬರುತ್ತದೆ, ಹಾಗೆ ಬರಬಾರದು. ಯಾರೋ ಒಂದು ಹುಡುಗಿ ಅಲ್ಲಿ ಹಾಡ್ತಾಳೆ, ಅದು ನಿಮಗೆ ಕೇಳಲಿಲ್ಲವ ಅದು ಅನ್ನೋ ಥರ ಸ್ಟಾರ್ಟ್ ಮಾಡಿ ಆಮೇಲೆ ಈ ಸ್ಟೋರಿ ಹೇಳಿ ಅಂದು ಹೇಳಿದೆ. ಆಮೇಲೆ ಅವರು ಬರೆದರು, ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಹಾಡು ಕೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಗ ಗೀತೆ. ಬಿಟ್ಟಿ 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 ಬ
ಸೇತು ಇಬ್ಬರು ಸೇರ್ತಿದ್ರು ಮತ್ತೇನೇನು ಬೇಕು ನಾನು